ನಮಸ್ಕಾರ. ಆಯುಷ್ ಟಿವಿ ಅರ್ಪಿಸುವ ಕಾಮಶಾಸ್ತ್ರ ಪ್ರಬುದ್ಧ ಮನಸ್ಕರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಮಸೂತ್ರ ಗ್ರಂಥದ ಅರ್ಥವನ್ನ ತಾತ್ಪರ್ಯವನ್ನ ವೈದ್ಯಕೀಯ ವಿಜ್ಞಾನದ ಮೂಲಕ ಶಾಸ್ತ್ರೀಯವಾಗಿ ತಿಳಿಯಪಡಿಸುವಂತಹ ಕಾರ್ಯಕ್ರಮ ಕಾಮಶಾಸ್ತ್ರ ಪ್ರಬುದ್ಧ ಮನಸ್ಕರಿಗೆ ಮಾತ್ರ. ಹಾಗಿದ್ರೆ ಇದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಇವರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತುತಜ್ಞರು, ಬಹುಶ್ರುತ ವಿದ್ವಾಂಸರು. ಶ್ರೀಯುತರು ಭಾರದ್ವಾಜ್ ಅಕಾಡೆಮಿ ಫಾರ್ ಪ್ಯಾರಾಸೈನ್ಸ್ ಸ್ಟಡಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಆಗಿರ್ತಾರೆ. ಅವರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿ ವೀಕ್ಷಕ ಬಾಂಧವರಿಗೆ, ನಮ್ಮ ಕಾಮಶಾಸ್ತ್ರ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ನನ್ನ ನಮಸ್ಸುಮಾಂಜಲಿಗಳು. ಹರಿಹಿ ಓಂ ತತ್ಸತ್. ವೀಕ್ಷಕರೇ, ನಾವು ಕಾಮಸೂತ್ರ ಗ್ರಂಥದಲ್ಲಿ ಕನ್ಯಾ ಸಂಪ್ರಯುಕ್ತ ಅಧಿಕರಣ ಈ ಒಂದು ಘಟ್ಟದಲ್ಲಿ ಇದ್ದೀವಿ. ಹಾಗಿದ್ರೆ ಇದರಲ್ಲಿ ನಾವು ಮಾತನಾಡ್ತಾ ಇದ್ದಂತಹ ವಿಷಯ ಏನು ಅಂತಂದ್ರೆ, ಮದುವೆಗೆ ಹೆಣ್ಣನ್ನ ನೋಡ್ಬೇಕಾದ್ರೆ ಯಾರ್ಯಾರ ಒಪಿನಿಯನ್ಗಳನ್ನ ತಗೊಳ್ಳುವಂಥದ್ದು ಪ್ರಸ್ತುತ ಆಗತ್ತೆ, ಯಾಕೆ ತಗೊಳ್ಬೇಕಾಗತ್ತೆ, ಎಂಥವರ ಒಂದು ಒಪಿನಿಯನ್ನ ಸಲಹೆ ಸೂಚನೆಯನ್ನ ತಗೊಂಡ್ರೆ ಅಲ್ಲಿ ತುಂಬಾ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ, ಇದೆಲ್ಲದರ ಬಗ್ಗೆ ಕಾಮಸೂತ್ರ ಗ್ರಂಥದಲ್ಲಿ ವಾತ್ಸ್ಯನ ಮಹರ್ಷಿಗಳು ತಿಳಿಸ್ಕೊಟ್ಟಿದ್ದಾರೆ. ಇಂದಿಗೂ ಕೂಡ ಹೆಣ್ಣನ್ನ ನೋಡುವಂತಹ ಸಂಪ್ರದಾಯ ನಮ್ಮಲ್ಲಿದೆ. ಹಾಗಿದ್ರೆ ಈ ಎಲ್ಲ ಅಂಶಗಳನ್ನ ಹೇಗೆಲ್ಲ ತಗೊಳ್ಬೇಕು, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ಲಿದ್ದೀವಿ. ಗುರುಜಿ, ಹೆಣ್ಣನ್ನ ನೋಡುವಂಥದ್ದು ಒಂದು ಸಂಪ್ರದಾಯ, ಮೊದಲಿಂದ ಕೂಡ ರೂಢಿಯಲ್ಲಿ ಬಂದಿರುವಂಥದ್ದು. ಆದ್ರೆ ಯಾರ್ಯಾರ ಸಲಹೆ ಸೂಚನೆಯನ್ನ ತಗೊಳ್ಬೇಕು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವರು ಗುಟ್ಟಾಗಿ ನಡೆಸ್ತಾರೆ, ಕೆಲವರು ಬೇಕಾದವ್ರದ್ದು ಅವಶ್ಯಕತೆ ಇಲ್ದಲೇ ಇರೋರ ಸೂಚನೆಯನ್ನು ಕೂಡ ತಗೊಳ್ತಾ ಇರ್ತಾರೆ. ಇಲ್ಲಿ ಏನ್ ಹೇಳಿದ್ದಾರೆ, ಇದರ ಪ್ರಸ್ತುತತೆ ಎಷ್ಟಿದೆ ಅಂತ? ಖಂಡಿತ, ತುಂಬಾ ಮುಖ್ಯವಾಗಿರತಕ್ಕಂಥ ವಿಚಾರ ಇದು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮೋ ಧರ್ಮಾರ್ಥ ಕಾಮೇಭ್ಯಃ ತತ್ಕಾಮೇಭ್ಯೋ ನಮೋ ನಮಃ. ತ್ರಿವರ್ಗಮೋಕ್ಷ ಕಾಮೇಭ್ಯಃ ಕಾಮೇಭ್ಯಸ್ತ್ವಮಿದಂ ನಮಃ. ಕಾಮೋಕಾರ್ಷೀನ್ ನಮೋ ನಮಃ. ಕಾಮೋಕಾರ್ಷೀತ್ ಕಾಮಃ ಕರೋತಿ ನಾಹಂ ಕರೋಮಿ ಕಾಮಃ ಕರ್ತಾ ನಾಹಂ ಕರ್ತಾ ಕಾಮಃ ಕಾರಯಿತ ನಾಹಂ ಕಾರಯಿತ ಯೇಷತೆ ಕಾಮಕಾಮಾಯ ಸ್ವಾಹ. ವಾತ್ಸ್ಯಾಯ ನಮಃರ್ಷಯೇ ನಮೋ ನಮಃ. ಪ್ರತಿಮನ್ಮತಾಭ್ಯಾಂ ನಮೋ ನಮಃ. ನಮಸ್ಕರೋಮಿ. ಕಾಮಸೂತ್ರ ಗ್ರಂಥದ ರಚನಕರ್ತರಾಗಿರತಕ್ಕಂತಹ ವಾತ್ಸ್ಯಾಯ ಮಹರ್ಷಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಾಮ ಅನ್ನತಕ್ಕಂಥ ಒಂದು ಭಾವದ ಅಧಿದೇವತೆಯಾದಂತಹ ರತಿದೇವಿಯ ಸಮೇತನಾದ ಮನ್ಮಥ ದೇವರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಎಂದಿನಂತೆ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಸೊ ನಾವು ಹಿಂದೆ ನಿನ್ನೆ ಚರ್ಚೆ ಮಾಡಿರೋ ಪ್ರಕಾರವಾಗಿ ಈ ಒಂದು ಮದುವೆಯ ಸಮಯದಲ್ಲಿ ಯಾರ್ಯಾರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಯಾರ ಅಭಿಪ್ರಾಯ ಮುಖ್ಯ, ಯಾರ ಅಭಿಪ್ರಾಯ ಗೌಣ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನವನ್ನು ಹರಿಸ್ತಾ ಇದ್ದೀವಿ. ಇಲ್ಲಿ ಎರಡು ರೀತಿಯಾಗಿ ವಿಚಾರಗಳು ಇರುತ್ತವೆ. ನನಗೆ ನನ್ನ ಜೀವನಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದೆ, ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಅನ್ನೋಂಥ ವ್ಯಕ್ತಿಗಳು ನೇರವಾಗಿ ಅವರೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೆಚ್ಚು ಕಡಿಮೆ ಒಂದು ಲವ್ ಮ್ಯಾರೇಜ್ ಆಗ್ಬೋದು, ಅಥವಾ ಅರೇಂಜ್ಡ್ ಮ್ಯಾರೇಜ್ ಆದರೂ ಅಷ್ಟೇ. ಅರೇಂಜ್ಡ್ ಮ್ಯಾರೇಜ್ನಲ್ಲಿ ಹುಡುಗನ ಇಂತಹ ಹುಡುಗಿ ನನಗೆ ಇಷ್ಟ ಆಗಿದ್ದಾಳೆ ಅಂತ ಹೇಳಿ ತಂದೆ ತಾಯಿಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾನೆ. ಆ ಹಂತದಲ್ಲಿ ನಿರ್ಧಾರಗಳು ನಡೆದು ಹೋಗುತ್ತೆ. ಆದರೆ ಎಲ್ರಿಗೂ ಈ ಕ್ಲಾರಿಟಿ ಇರೋದಿಲ್ಲ, ಗೊಂದಲಗಳು ಇರುತ್ತೆ. ಅದರಲ್ಲೂ ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯತಕ್ಕಂಥ ಒಂದು ಸಂದರ್ಭ. ಸೊ ತುಂಬ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ನಾಲ್ಕು ಜನರ ಅಭಿಪ್ರಾಯ ತೆಗೆದುಕೊಳ್ಳೋದ್ರೆ ಏನು ತಪ್ಪೇನೂ ಇಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಾವೊಂದು ಒಪಿನಿಯನ್ ಪೋಲ್ನ ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ. ಸೊ ಇಲ್ಲಿ ಒಪಿನಿಯನ್ ಪೋಲ್ ಯಾರ ಹತ್ರ ತೊಗೋಬೇಕು, ರ್ಯಾಂಡಮ್ ಒಪಿನಿಯನ್ ಪೋಲ್ ಆಗಬೇಕಾ, ಸೆಲೆಕ್ಟಿವ್ ಒಪಿನಿಯನ್ ಪೋಲ್ ಆಗಬೇಕಾ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಆಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಕೆಲವೊಂದು ವ್ಯಕ್ತಿಗಳಿಗೆ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥವ್ರಿಗೆ ಇಲ್ಲಿ ಮದುವೆ, ಈ ಹುಡುಗನಿಗೆ ಹೆಣ್ಣನ್ನು ನೋಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಗೊತ್ತಾಗ್ಬಿಟ್ರೆ ಅವರ ಸರ್ಕಲ್ನಲ್ಲಿ ಎಲ್ಲರೂ ಆ ಸಮಯದಲ್ಲಿ ಅವನಿಗೆ ಬೋಧಕರಾಗ್ಬಿಡ್ತಾರೆ. ಇಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಡ್ವೈಸ್ ಈಸ್ ಲೈಕ್ ಎ ಡ್ರಗ್ ಇನ್ ದ ಮಾರ್ಕೆಟ್, ದ ಸಪ್ಲೈ ಆಲ್ವೇಸ್ ಎಕ್ಸೀಡ್ಸ್ ಡಿಮ್ಯಾಂಡ್ ಅಂತ. ಅಂದರೆ ಸಲಹೆ, ಸೂಚನೆ, ಉಪದೇಶ ಅನ್ನತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಒಂದು ಔಷಧಿ ಥರ. ಅದರಲ್ಲೂ ನಮ್ಮಲ್ಲಿ ಪುಕ್ಕಟೆಯಾಗಿ ಸಲಹೆ ಅಂತ ಅಂದ್ರೆ ಖಂಡಿತ ಎಲ್ಲರೂ ಕೊಡ್ತಾ ಇರ್ತಾರೆ. ನಿಜ, ಎಲ್ರಿಗೂ ಅಷ್ಟೇ. ಯಾಕಂದ್ರೆ ಪ್ರತಿಯೊಬ್ಬನು ಮದುವೆ ಮಾಡ್ಕೊಂಡಿರ್ತಾನಲ್ಲ, ಇವನಿಗೆ ಒಂದು 2 ವರ್ಷನೋ ಮೂರು ವರ್ಷನೋ ಮುಂಚೆ ಅವನು ಅನುಭವಿ ಅಂತ ಅವನೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾನೆ. ಐ ಆಮ್ ಕ್ವಾಲಿಫೈಡ್ ಟು ಗೈಡ್ ಯು, ಐ ಆಮ್ ಕ್ವಾಲಿಫೈಡ್ ಟು ಅಡ್ವೈಸ್ ಅಂತ ತೀರ್ಮಾನ ಮಾಡಿಕೊಂಡು ಅವನ ಭಾವ ಆಗ್ಬೋದು, ಅಥವಾ ಅವನ ಚಿಕ್ಕಪ್ಪ ಆಗ್ಬೋದು, ಅಥವಾ ಅವನ ಪಕ್ಕದ ಮನೆಯವನಾಗ್ಬೋದು, ಎಲ್ಲರೂ ಇವನಿಗೆ ಬೋಧನೆ ಮಾಡೋದು.
ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರದ್ದು ಎಷ್ಟರ ಮಟ್ಟಿಗೆ ಫೈಲ್ಡ್ ಮ್ಯಾರೇಜ್ ಆಗಿರುತ್ತೆ ಅನ್ನೋದು ಅವರಲ್ಲಿ ಗಮನ ತಗೊಳ್ಳೋದಿಲ್ಲ. ಆದರೆ ಈ ಹಂತದಲ್ಲಿ ಮಾತ್ರ ಎಕ್ಸ್ಪರ್ಟ್ಗಳಾಗಿ ಹೋಗ್ತಾರೆ, ಯಾವುದರಲ್ಲಿ ಉಪದೇಶ ಕೊಡೋದ್ರಲ್ಲಿ. ಒಂದು ರೀತಿ ಕನ್ಫ್ಯೂಷನ್ ಸ್ಟೇಟ್ ಆಗಿಬಿಡುತ್ತೆ ಹುಡುಗಂದು. ಖಂಡಿತಮ್ಮ, ಈಗ ಹತ್ತ ರ್ಯಾಂಡಮ್ ಒಪಿನಿಯನ್ ಪೋಲ್ ತೊಗೊಂಡ್ರೆ ಕನ್ಫ್ಯೂಸ್ಡ್ ಆಗೋಗ್ತಾನೆ, ಅವ್ನು ಮದುವೆನೇ ಬೇಡಪ್ಪ ಅಂತ ತೀರ್ಮಾನ ತೊಗೊಂಡ್ಬಿಡ್ತಾನೆ. ಇದಕ್ಕೆ ಯಾರ ಹತ್ರ ತೊಗೋಬೇಕು ಒಪಿನಿಯನ್ನು ಅನ್ನೋದನ್ನು ಮಹರ್ಷಿಗಳು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸಮಾನ ಯೋಗ್ಯತೆ ವ್ಯಕ್ತಿಗಳು, ನಿನ್ನೆ ಡಿಫೈನ್ ಮಾಡಿದ್ವಿ ಸಮಾನ ಯೋಗ್ಯತೆ ವ್ಯಕ್ತಿಗಳು ಯಾರು ಅನ್ನೋದನ್ನು. ಸೊ ಅಂಥವ್ರ ಬಗ್ಗೆ ಒಪಿನಿಯನ್ ತೆಗೆದುಕೊಳ್ಳಿ. ಯಾರಂದರೆ ಅವ್ರ ಹತ್ರ ತೆಗೆದುಕೊಳ್ಳತಕ್ಕಂಥದ್ದಲ್ಲ ಇದು, ಅದೇನೋ ಒಂದು ಪರ್ಸೆಂಟೇಜ್ನ ತೆಗೆದುಕೊಂಡು ಆಮೇಲೆ ನೀವು ನಿರ್ಧಾರ ಮಾಡುವಂಥದ್ದಲ್ಲ. ಸೊ ನಿಮ್ಮ ಜೀವನ ಶೈಲಿ, ನಿಮ್ಮ ಒಂದು ಮನಸ್ತತ್ವ, ನಿಮ್ಮ ಕ್ಲಾಸು, ನಿಮ್ಮ ಮೆಂಟ್ಯಾಲಿಟಿ, ನಿಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ಸು, ಇದಕ್ಕೆ ಸಮಾನವಾಗಿರತಕ್ಕಂಥ ವ್ಯಕ್ತಿಗಳ ಬಳಿ ಒಂದು ಒಪಿನಿಯನ್ನ ತೆಗೆದುಕೊಳ್ಳಿ. ಎಲ್ಲವನ್ನು ತುಲನೆ ಮಾಡಿ ನಿರ್ಧಾರ ಕೊನೆಯಲ್ಲಿ ನೀವೇ ತಗೊಳ್ಳಿ ಅನ್ನೋದು ಮಹರ್ಷಿಗಳ ಅಭಿಪ್ರಾಯ ಆಗಿರುತ್ತೆ. ಅವ್ರು ಹೇಳಿದ್ರು ಮದುವೆ ಮಾಡಿಕೊಂಡೆ, ಇವ್ರು ಹೇಳಿದ್ರು ಇವ್ರ ಒತ್ತಾಯಕ್ಕೆ ಮದುವೆ ಮಾಡಿಕೊಂಡೆ, ಖಂಡಿತವಾಗ್ಲೂ ಬೇಡ. ಸಂಸಾರ ಮಾಡೋರು ನೀವು, ಜೀವನ ನಡೆಸ್ತಕ್ಕಂಥವ್ರು ನೀವು. ಅದಕ್ಕೋಸ್ಕರ ಯಾವುದೇ ಹಂತದಲ್ಲೂ ಈ ಮಾತು ಬರಬಾರದು ನಿಮ್ಮ ಜೀವನದಲ್ಲಿ. ನಿರ್ಧಾರ ತೊಗೋಬೇಕಾಗಿರ್ತಕ್ಕಂಥವ್ರು ನೀವೇ ಆಗಿರ್ತೀರ. ಸಲಹೆಗಳನ್ನು ತೊಗೊಳ್ಳಿ, ಸೂಚನೆಗಳನ್ನು ತೊಗೊಳ್ಳಿ, ನಿರ್ಧಾರ ನಿಮ್ಮದೇ ಆಗಿರಲಿ. ಮುಂದಿನ ಹಂತದಲ್ಲಿ ಇದಾಯಿತು, ಈಗ ಫಾರ್ಮಲ್ ಆಗಿ ನಾವು ಅಪ್ರೋಚ್ ಮಾಡ್ತೀವಿ. ಒಂದು ಹೆಣ್ಣನ್ನು ಮದುವೆ ಮಾಡ್ಕೋಬೇಕು ಅಂತಂದಾಗ ಫಾರ್ಮಲ್ ಅಪ್ರೋಚ್ ಅನ್ನೋದಕ್ಕಂಥದ್ದು ಇರುತ್ತೆ. ಇದಕ್ಕೇನು ಹೇಳ್ತೀವಿ ನಾವು ಅಂತಂದರೆ, ವಿವಾಹಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ಗಂಡು ತಾನು ಇಷ್ಟಪಟ್ಟಿರತಕ್ಕಂಥ ಹುಡುಗಿಯನ್ನು ವಿವಾಹ ಮಾಡ್ಕೋಬೇಕಾದಾಗ ಸಾಂಪ್ರದಾಯಿಕವಾಗಿರತಕ್ಕಂಥ ಒಂದು ಪ್ರಸ್ತಾಪ, ಔಪಚಾರಿಕವಾಗಿರತಕ್ಕಂಥ ಒಂದು ಪ್ರಸ್ತಾಪ, ಫಾರ್ಮಲ್ ಅಪ್ರೋಚ್ ಅಂತ ಹೇಳಿದ್ದೀವಿ ಇದನ್ನು. ಇದರಲ್ಲಿ ಎರಡು ರೀತಿಯಾದಂಥ ಒಂದು ಅಪ್ರೋಚ್ಗಳು ಇರುತ್ತೆ, ಪ್ರಸ್ತಾಪಗಳು ಇರುತ್ತವೆ. ದೈವ ಪ್ರಸ್ತಾಪ, ಪೌರುಷ ಪ್ರಸ್ತಾಪ ಅನ್ನತಕ್ಕಂಥದ್ದು. ಮೊದಲು ನಾವು ಪೌರುಷ ಪ್ರಸ್ತಾಪದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಅಂದರೆ ಪುರುಷನಾದವನು ಮಾಡತಕ್ಕಂಥದ್ದು, ಮನುಷ್ಯ ಮಟ್ಟದಲ್ಲಿ ನಾವು ಮಾಡತಕ್ಕಂಥ ಒಂದು ಪ್ರಸ್ತಾಪಗಳು ಹೇಗಿರುತ್ತೆ? ಸಾಧಾರಣವಾಗಿ ನಾಲ್ಕು ಜನ ಹಿರಿಯರಿರ್ತಾರೆ, ಇವರಿಗೆ ಗೊತ್ತಿರತಕ್ಕಂಥವ್ರು, ಒಂದು ಹಣ್ಣು ಹಂಪಲು ತೆಗೆದುಕೊಂಡು ಹೂವೆಲ್ಲ ತೆಗೆದುಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಹುಡುಗಿಯ ಮನೆಗೆ ಹೋಗ್ತಾರೆ. ಅವ್ರಿಗೆಲ್ಲ ಕೊಟ್ಟುಬಿಟ್ಟು ಮಾತುಕತೆಯನ್ನು ಮಾಡಿ, ನೋಡಿ ಈ ಥರ ನಮಗೆ ಗೊತ್ತಿರತಕ್ಕಂಥ ಒಬ್ಬ ಹುಡುಗ ಇದ್ದಾನೆ, ನಿಮ್ಮ ಹುಡುಗಿ ಅವನಿಗೆ ಅನುರೂಪಳಾಗಿದ್ದಾಳೆ, ಸೊ ನೀವು ಸಂಬಂಧ ಬೆಳೆಸಿದರೆ ಸಂತೋಷ ನಮಗೂ ಸಹ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಫಾರ್ಮಲ್ ಆಗಿ ಅಪ್ರೋಚ್ ಮಾಡತಕ್ಕಂಥದ್ದು ಒಂದು ಸಮಾಜದಲ್ಲಿ ಇರತಕ್ಕಂಥ ಒಂದು ರೀತಿ. ಸೊ ಈ ಹಂತದಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಶ್ಲೋಕವನ್ನು ಮಹರ್ಷಿಗಳು ಹೇಳ್ತಾರೆ. ಕನ್ಯಾವರಣೆ ಮಾತಾಪಿತರವು ಸಂಬಂಧಿನಶ್ಚ ಪ್ರಯತೇರನ್ ಮಿತ್ರಾಣಿ ಚ ಗೃಹೀತ ವಾಕ್ಯಾನ್ಯುಭಯ ಸಂಬಂಧಾನಿ ತಾನ್ಯನ್ಯೇಷಾಂ ವರಯಿತೃಣಾಂ ದೋಷಾನ್ ಪ್ರತ್ಯಕ್ಷಾನ್ ಆಗಮಿತಾಂಶ್ಚ ಶ್ರಾವಯೇಯುಹು ಅಂತ ಹೇಳ್ತಾರೆ. ಇವರು ಹೇಗಿರಬೇಕು, ಈ ಒಂದು ಸಂಬಂಧವನ್ನು ಬೆಸೆಯತಕ್ಕಂಥ ವ್ಯಕ್ತಿಗಳು ಇರ್ತಾರಲ್ಲ, ಸಂಬಂಧವನ್ನು ಹೊತ್ತು ತಂದಿರತಕ್ಕಂಥ ವ್ಯಕ್ತಿಗಳು, ಇವರು ಹೇಗಿರಬೇಕು, ಇವರ ಕರ್ತವ್ಯಗಳೇನು, ಇವರ ಲಕ್ಷಣಗಳೇನು, ಇವರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಅಂದ್ರೆ ಈಗ ಏನು ಮದ್ವೆನ ಮಾಡ್ಸಕ್ಕೆ ಅಂತಾನೆ ಮೀಡಿಯೇಟರ್ ಅಂತ ಏನಿರ್ತಾರೆ, ಅಂತವರ ಒಂದು ಗುಣಲಕ್ಷಣಗಳು ಯಾವ ರೀತಿ ಇರಬೇಕಾಗುತ್ತೆ? ಎಕ್ಸಾಕ್ಟ್ಲಿ, ಸಂಬಂಧವನ್ನು ಹೊತ್ತು ತಂದಿರತಕ್ಕಂಥ ಸಂದೇಶ ವಾಹಕರು ಇವರು ಇರ್ತಾರಲ್ಲ, ಈ ಮೀಡಿಯೇಟರ್ಸ್ ಅನ್ನತಕ್ಕಂಥವ್ರು ತುಂಬಾ ಮುಖ್ಯವಾದ ಪಾತ್ರ ಇರೋದು. ಸೊ ಇವರಿಂದ ಸಂಬಂಧ ನಿಲ್ಲಲೂಬಹುದು, ಸಂಬಂಧ ಕೆಡಲೂಬಹುದು. ಅದಕ್ಕೆ ಇಲ್ಲಿ ಇವರು ಆ ಹುಡುಗನ ಪರವಾಗಿ ಚಿಂತನೆಯನ್ನು ಮಾಡಬೇಕು, ಹುಡುಗಿಯ ಪರವಾಗಿ ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಇವರು ತಮ್ಮ ಜವಾಬ್ದಾರಿ ಏನಿದೆ ಅಷ್ಟು ಮಾತ್ರ ತಿಳ್ಕೋಬೇಕು. ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಬಂಧವನ್ನು ಬೆಸೆಯೋದನ್ನು ನಮ್ಮ ಜವಾಬ್ದಾರಿಯನ್ನು ತಿಳ್ಕೋಬೇಕು. ಒಟ್ಟಿನಲ್ಲಿ ಫೈನಲಿ ಕ್ಲಿಂಚಿಂಗ್ ದ ಡೀಲ್ ಅಂತ ಬಿಸ್ನೆಸ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈಗ ಒಂದು ಬಿಸ್ನೆಸ್ ಪ್ರಪೋಸಲ್ನ ತೊಗೊಂಡು ಹೋಗಬೇಕಾದಾಗ ಒಂದು ಕಂಪ್ನಿ ಒಬ್ಬನಿಗೆ ಅಸೈನ್ ಮಾಡಿರ್ತಾರೆ, ಅವನು ಕಳಿಸ್ಕೊಟ್ಟಿರ್ತಾರೆ, ಅವನು ಅಲ್ಲಿ ಹೋಗ್ಬಿಟ್ಟು ಆ ಬೇರೆ ಕಂಪ್ನಿ ಜೊತೆ ಮಾತುಕತೆ ಮಾಡಬೇಕಾದಾಗ ಹಲವಾರು ಗೊಂದಲಗಳಾಗುತ್ತೆ, ಹಲವಾರು ಒಂದೊಂದು ಸಲ ಏನಾಗುತ್ತೆ ಅಲ್ಲಿ ಘರ್ಷಣೆಗಳಾಗುತ್ತೆ, ಸ್ವಲ್ಪ ಇರುಸುಮುರುಸುಗಳಾಗುತ್ತೆ. ಇವನು ವೈಯಕ್ತಿಕವಾದಂಥ ಒಂದು ಅಪೇಕ್ಷೆಗಳು, ವೈಯಕ್ತಿಕವಾದ ಒಂದು ಪ್ರಿಫರೆನ್ಸಸ್ ಎಲ್ಲವನ್ನ ಪಕ್ಕದಲ್ಲಿಟ್ಟು ಕಂಪನಿ ಪರವಾಗಿ ಈತ ಯೋಚನೆಯನ್ನು ಮಾಡಬೇಕು. ಇವನ ಅಲ್ಟಿಮೇಟ್ ಗೋಲ್ ಏನಂತಂದರೆ ಆ ಬಿಸ್ನೆಸ್ ಡೀಲ್ನ ಕ್ಲಿಂಚ್ ಮಾಡತಕ್ಕಂಥದ್ದು, ಅಂದರೆ ಡೀಲ್ನ ಸಕ್ಸಸ್ಫುಲ್ ಆಗಿ ಇವನು ಬ್ಯಾಗ್ ಮಾಡತಕ್ಕಂಥದ್ದಾಗಿರುತ್ತೆ. ಅದೇ ಪ್ರಕಾರ ಈ ಒಂದು ಸಂದೇಶ ವಾಹಕರು, ಮೀಡಿಯೇಟರ್ಸ್ ಏನಿರ್ತಾರೆ, ಇವರುಗಳಿಗೂ ಅಷ್ಟೇ, ಅಲ್ಲಿ ಅನಾನುಕೂಲ ಆಗ್ಬೋದು, ತೊಂದರೆಗಳಾಗ್ಬೋದು, ಮಾತುಕತೆ ಸರಿಯಾಗಿ ಆಗದೇ ಇರ್ಬೋದು, ಇವರಿಗೆ ಸರಿಯಾದಂಥ ಗೌರವಗಳು ಸಿಗದೇ ಇರ್ಬೋದು, ಏನೆಲ್ಲ ಆದರೂ ಸಹ ಅದೆಲ್ಲವನ್ನ ಪಕ್ಕದಲ್ಲಿಟ್ಟು ಇವರು ಸಂಬಂಧವನ್ನು ಕುದುರಿಸೋದು ಮಾತ್ರ ನಮ್ಮ ಜವಾಬ್ದಾರಿ, ಅದನ್ನು ಮಾತ್ರ ನಮ್ಮ ಒಂದು ಕರ್ತವ್ಯ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಎಲ್ಲವನ್ನು ನಿಭಾಯಿಸ್ಕೊಂಡು ಬರಬೇಕಾಗುತ್ತೆ. ಮಾತುಕತೆ ತುಂಬ ಮುಖ್ಯ. ಇಲ್ಲಿ ಅನುಭವಸ್ಥರೇ ಹೋಗಬೇಕು, ಹುಡುಗರು ಹೋದರೆ ಕೆಲಸಗಳು ಅಷ್ಟಾಗಿ ನಡೆಯೋದಿಲ್ಲ. ಒಂದೊಂದು ಹಂತದಲ್ಲಿ ಹುಡುಗರು ಸಹ ಹೋಗಬೇಕು. ಯಾವ ಹುಡುಗರು ಅಂದರೆ ಈ ವರನ ಒಂದು ಸ್ನೇಹಿತರು, ಇವರ ಪಾತ್ರಗಳು ಸಹ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ಮಿಕ್ಸ್ ಬೇಕಾಗುತ್ತೆ, ಅಂದರೆ ಅನುಭವಿ ವ್ಯಕ್ತಿಗಳು ಮತ್ತು ಹುಡುಗನ ಒಂದು ಸಮವಯಸ್ಕರಾಗಿರ್ತಕ್ಕಂಥವ್ರು ಇಬ್ಬರೂ ಸಹ ಹೋಗಿ ಮಾತುಕತೆ ಮಾಡತಕ್ಕಂಥದ್ದು ಉತ್ತಮ ಅಂತ ಅಭಿಪ್ರಾಯವನ್ನು ಪಡ್ತಾರೆ. ವಿಶೇಷವಾಗಿ ಹುಡುಗನ ಒಂದು ಸ್ನೇಹಿತರು, ಆಪ್ತ ಮಿತ್ರರು, ಗೆಳೆಯರು ಇವರೆಲ್ಲ ಹೋಗ್ಬಿಟ್ಟು ಮಾತುಕತೆ ಮಾಡಬೇಕಾದಾಗ ಅವ್ರು ಏನನ್ನು ಹೇಳಬೇಕು, ಯಾವುದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ವಿಶೇಷವಾಗಿ ಹುಡುಗನಿಗಿರ್ತಕ್ಕಂಥ ಒಂದು ಆಸ್ತಿ ಪಾಸ್ತಿಗಳ ಬಗ್ಗೆ, ಅವನಿಗಿರತಕ್ಕಂಥ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ, ಅವನಿಗಿರತಕ್ಕಂಥ ಒಂದು ಜೀವನವನ್ನು ಸೆಕ್ಯೂರ್ಡ್ ಆಗಿ ನಡೆಸ್ಕೊಂಡು ಹೋಗೋದಕ್ಕೆ ಅವನಿಗಿರತಕ್ಕಂಥ ಎಲ್ಲ ಒಂದು ಸೌಕರ್ಯಗಳ ಬಗ್ಗೆ, ಇದೆಲ್ಲದರ ಬಗ್ಗೆ ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಇವನು ಏನನ್ನು ಸಾಧನೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳಬೇಕು.
ಈ ಒಂದು 25-28 ವರ್ಷ ಆಗಿರುತ್ತೆ ಹುಡುಗನಿಗೆ. ಈ ಕಳೆದ 25-28 ವರ್ಷಗಳಲ್ಲಿ ಇವನು ಏನೇನು ಸಾಧನೆ ಮಾಡಿದ್ದಾನೆ, ಏನೇನೆಲ್ಲ ಗಳಿಸ್ಕೊಂಡಿದ್ದಾನೆ, ಇವನ ಸ್ವಶಕ್ತಿಯಿಂದ ಸ್ವಸಾಮರ್ಥ್ಯದಿಂದ ಏನನ್ನು ಗಳಿಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಒತ್ತಿ ಹೇಳಬೇಕು ಅಂತ ಮಹರ್ಷಿಗಳಲ್ಲಿ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ, ಯಾಕಂದರೆ ಇದನ್ನು ಹೆಣ್ಣಿನ ತಾಯಿಯಾದವಳು ಗಮನಿಸ್ತಾಳಂತೆ. ಹೌದು, ಹುಡುಗನಿಗೆ ಆಸ್ತಿಪಾಸ್ತಿಗಳೆಷ್ಟಿದೆ, ಹುಡುಗನಿಗೆ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ಒಂದು ದುಡ್ಡು ಎಷ್ಟಿದೆ, ಹೊಲ ಎಷ್ಟಿದೆ, ಜಮೀನು ಎಷ್ಟಿದೆ, ಮನೆ ಎಷ್ಟಿದೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವನು ಏನನ್ನು ಸಾಧನೆ ಮಾಡಿದ್ದಾನೆ, ಇವನು ದುಡಿಯೋ ಸಾಮರ್ಥ್ಯ ಇವನಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಹುಡುಗಿಯ ತಂದೆ ಹುಡುಗಿಯ ತಾಯಿ ಇವರು ಹೆಚ್ಚಾಗಿ ಗಮನವನ್ನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸಂದರ್ಭ ನನಗೆ ಜ್ಞಾಪಕ ಬರುತ್ತೆ. ಒಂದು ಮದುವೆ ದಲ್ಲಾಳಿ ಒಂದು ವಿಶೇಷವಾದ ಒಂದು ಸಂಬಂಧವನ್ನು ಒಂದು ಹುಡುಗಿಗೆ ತೊಗೊಂಡು ಬರ್ತಾನೆ. ತೊಗೊಂಡು ಬಂದಾಗ ಆ ಹುಡುಗಿಯ ತಂದೆ ಬಂದು ಪಕ್ಕಾ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಮನುಷ್ಯ, ಅವನು ತುಂಬ ದೊಡ್ಡ ಶ್ರೀಮಂತ, ಆದರೆ ಆಗರ್ಭ ಶ್ರೀಮಂತ ಅಲ್ಲ, ಅಂದರೆ ಬೈ ಬರ್ತ್ ಅವನು ರಿಚ್ ಅಲ್ಲ, ಅವನು ತುಂಬ ಕೆಳಮಟ್ಟದಿಂದ ಕಷ್ಟಪಟ್ಕೊಂಡು ಜೀವನದಲ್ಲಿ ಈ ಒಂದು ಹಂತಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಇವತ್ತಿಗೂ ಅವನ ಒಂದು ವೇಷ ಉಡುಪು ದಿರಿಸು ಅವನ ಮಾತುಕತೆ ಎಲ್ಲವೂ ಅಷ್ಟೇ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಕಷ್ಟಪಟ್ಟು ಒಂದು ದುಡ್ಡನ್ನು ಗಳಿಸ್ಕೊಂಡಿರ್ತಾನಲ್ಲ ಈ ಹುಡುಗಿಯ ತಂದೆ, ಇವನಿಗೆ ಯಾವುದೇ ಒಂದು ರೀತಿ ಒಂದು ಅಹಂಕಾರವಾಗಲಿ ಒಂದು ಈಗೋ ಆಗಲಿ ಬಂದಿರೋದಿಲ್ಲ, ಹಿಂದೆ ಯಾವ ರೀತಿ ಇದ್ನೋ ಅದೇ ಥರವಾಗೆ ಇರ್ತಾನೆ. ಸೊ ಇವರುಗಳು ಬಂದಾಗ ಏನಾಗುತ್ತೆ, ಮದುವೆ ದಲ್ಲಾಳಿನ ಕೇಳ್ತಾನೆ ಇವನು, ಅವನು ತಾನೇ ಮಾತನಾಡ್ತಕ್ಕಂಥವನು ಇವರಿಬ್ಬರ ಮಧ್ಯದಲ್ಲಿ. ಸರಿ, ಹುಡುಗನಿಗೆ ಏನಿದೆ ಆಸ್ತಿ ಪಾಸ್ತಿ ಅಂತ ಕೇಳಿದಾಗ, ಇವ್ರ ಊರಿನಲ್ಲಿ ತುಂಬ ದೊಡ್ಡ ಶ್ರೀಮಂತರು ಇವರು, ರೈಲ್ವೆ ಸ್ಟೇಷನ್ ಬಸ್ ಸ್ಟೇಷನ್ ಬಿಟ್ಟುಬಿಟ್ರೆ ಎಲ್ಲ ಇವ್ರದೇ ಅಂತ ಮದುವೆ ದಲ್ಲಾಳಿ ಹೇಳ್ತಾನೆ. ಆಯಿತು, ತುಂಬ ಸಂತೋಷ, ಹುಡುಗನಿಗೆ ಬೇರೆ ಇನ್ನೇನು ಆಸ್ತಿಪಾಸ್ತಿಗಳೆಲ್ಲ ಇದೆ ಅಂತ ಕೇಳ್ತಾರೆ. ಹುಡುಗನಿಗೆ ಜಮೀನಿದೆ, 10 ಎಕರೆ ಜಮೀನಿದೆ, 20 ಎಕರೆ ಜಮೀನಿದೆ ಅಂತ ಹೇಳಿದಾಗ, ಈ ಹುಡುಗಿಯ ತಂದೆ ಅದನ್ನು ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಸಂತೋಷ, 10 ಎಕರೆ ಜಮೀನಿದೆ, ಹುಡುಗನಿಗೆ ಹೊಲ ಉಳಕ್ಕೆ ಬರುತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ದಲ್ಲಾಳಿ ಏನು ಹೇಳ್ತಾನೆ ಅಂತಂದರೆ, ಅಯ್ಯೋ ಏನು ಸ್ವಾಮಿ ಇಂಥ ಪ್ರಶ್ನೆ ಕೇಳ್ತೀರಾ ನೀವು, 10 ಎಕರೆ ಜಮೀನು ಇರಬೇಕಾದ್ರೆ ಉಳಬೇಕಾದಂಥ ಒಂದು ಕರ್ಮ ಅವನಿಗೇನೋ, 50 ಟ್ರ್ಯಾಕ್ಟರ್ಗಳಿದೆ ಅವ್ರ ಹತ್ರ, ಆ ಟ್ರ್ಯಾಕ್ಟರ್ಗಳಿಂದ ಅವ್ರು ಹೊಲ ಉಳಿಸ್ತಾರೆ ಅಂತ ಹೇಳ್ತಾರೆ. ಆಯಿತು, ಸಂತೋಷ, ಟ್ರ್ಯಾಕ್ಟರ್ ಓಡಿಸೋಕೆ ಬರುತ್ತಾ ಹುಡುಗನಿಗೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಆಗಿರುತ್ತೆ ಹುಡುಗಿಯ ತಂದೆಯದು. ಅಂದರೆ ಇವನು ಎಷ್ಟು ಪ್ರಾಕ್ಟಿಕಲ್ ಆಗಿರ್ತಾನೆ ನೋಡಿ ಇಲ್ಲಿ, ಅದನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಅವಾಗ ಮತ್ತೆ ಅವನು ಮದುವೆ ದಲ್ಲಾಳಿ ಇವ್ರ ಪರವಾಗಿ ಮಾತನಾಡ್ತಾನೆ, ಯಾಕಂದರೆ ಹುಡುಗನ ಕಡೆಯಿಂದ ಬಂದಿದ್ದಾನಲ್ಲ, ಏನು ಸ್ವಾಮಿ ಮತ್ತೆ ಇದೇ ಥರ ಕೇಳ್ತೀರ ನೀವು, 50 ಟ್ರ್ಯಾಕ್ಟರ್ಗಳಿದ್ಮೇಲೆ 50 ಡ್ರೈವರ್ಗಳಿರೋದಿಲ್ವಾ, ಮತ್ತು ಹುಡುಗ ಯಾಕೆ ಡ್ರೈವ್ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ. ಮತ್ತು ಇನ್ನೇನೇನೇನಿದೆ ಅಂತ ಕೇಳಿದ್ದಾನೆ ಹುಡುಗಿ ತಂದೆ. ಸರಿ, ಇವ್ರ ಹತ್ರ 25 ಹಸುಗಳಿದೆ ಅಂತ ಹೇಳ್ತಾರೆ. ಸಂತೋಷ, ಹಾಲು ಹಿಂಡೋದಕ್ಕೆ ಬರುತ್ತಾ ಹುಡುಗನಿಗೆ ಅಂತ ಇವನು ಪ್ರಶ್ನೆಯನ್ನು ಕೇಳ್ತಾನೆ. ಅಯ್ಯೋ, 50 ಹಸುಗಳು 25 ಹಸುಗಳಿದ್ದಾಗ ಹಾಲು ಹಿಂಡೋದಕ್ಕೂ ಜನಗಳನ್ನ ಇಟ್ಕೊಂಡಿರೋದಿಲ್ವಾ, ಹುಡುಗ ಯಾಕೆ ಮಾಡಬೇಕು ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ಹುಡುಗ ಏನು ಮಾಡ್ತಾನೆ ಅಂದರೆ, ಲಕ್ಷಣವಾಗಿ ಸಂಸಾರ ಮಾಡ್ತಾನೆ ಅಂತ ಹೇಳ್ತಾನೆ ಮದುವೆ ದಲ್ಲಾಡಿ. ಆವಾಗ ಆ ಹುಡುಗಿ ತಂದೆ ಕೇಳ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಅಲ್ಲಿಗೆ ಹುಡುಗ ಸಂಸಾರ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ಅಂತಾಯಿತು ಅಂತ ಕೇಳ್ತಾನೆ. ನೋಡಿ, ಎಷ್ಟು ಪ್ರಾಕ್ಟಿಕಲ್ ಅಪ್ರೋಚ್ ಇರುತ್ತೆ ಅಂದರೆ, ಒಂದು ಕೆಳಹಂತದಿಂದ ಮೇಲಕ್ಕೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅವನು ಇದನ್ನು ಯೋಚನೆ ಮಾಡ್ತಾನೆ. ಜೀವನದಲ್ಲಿ ಏಳು ಬೀಳು ಅನ್ನೋದಿರುತ್ತೆ, ಇವತ್ತಿರತಕ್ಕಂಥ ಆಸ್ತಿ ಪಾಸ್ತಿಗಳು ಶಾಶ್ವತ ಅಲ್ಲ, ನಾಳೆ ಮತ್ತೆ ಅವನು ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ರೀತಿಯಲ್ಲಿ ಮತ್ತೆ ಹಿಂದಿನ ಲೆವೆಲ್ಗೆ ಹೋಗ್ಬಿಡ್ಬೋದು ಅಂತ ಸಂದರ್ಭ ಬಂದಾಗ, ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ, ತನ್ನನ್ನು ಪೋಷಿಸ್ಕೊಂಡು ತನ್ನನ್ನು ನಂಬಿಕೊಂಡು ಬಂದಿರತಕ್ಕಂಥ ಹೆಣ್ಣನ್ನು ಪೋಷಣೆ ಮಾಡೋದಕ್ಕೆ ಇವನು ಎಷ್ಟರ ಮಟ್ಟಿಗೆ ಸಮರ್ಥ ಅಂತ ತಿಳ್ಕೊಳ್ಳೋದಕ್ಕೆ ಈ ಎಲ್ಲ ಪ್ರಶ್ನೆಗಳನ್ನು ಹುಡುಗಿಯ ತಂದೆ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಹುಡುಗ ಸ್ವಸಾಮರ್ಥ್ಯದಿಂದ ಗಳಿಸಿರತಕ್ಕಂಥ ಒಂದು ಆಸ್ತಿ ಪಾಸ್ತಿ ಇದೆಲ್ಲ ಮುಖ್ಯ ಆಗುತ್ತೆ ಅನ್ನೋದನ್ನು ಮಹರ್ಷಿಗಳು ಹೇಳ್ತಾರೆ. ಇದ್ರ ಬಗ್ಗೆ ಈ ಮದುವೆ ದಲ್ಲಾಳಿಗಳು, ಈ ಮೀಡಿಯೇಟರ್ಸು ಹೆಚ್ಚಾಗಿ ಹೇಳಬೇಕು. ಪೂರ್ವಾರ್ಜಿತವಾಗಿ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ಪಾಸ್ತಿಗಳ ಬಗ್ಗೆ ಅಲ್ಲ, ಯಾಕಂದ್ರೆ ಇದಕ್ಕೆ ಹೆಚ್ಚಾಗಿ ಹುಡುಗಿಯ ತಂದೆ ತಾಯಿ ಒತ್ತನ್ನು ಕೊಡ್ತಾರೆ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೌದು, ಅಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿದೆ. ಇವತ್ತಿಗೂ ಕೂಡ ಇಷ್ಟು ಪ್ರಸ್ತುತ ಅಂದ್ರೆ, ಸಾಕಷ್ಟು ಜನ ಏನ್ ನೋಡೋದು ಮೀಡಿಯೇಟರ್ ಅಂದ ತಕ್ಷಣ ಎಲ್ಲರೂ ಹೊಗಳೋದೇ ನೋಡ್ತಾ ಇರ್ತಾರೆ. ಆದ್ರೆ ನಿಜಕ್ಕೂ ಹುಡುಗಿ ಅಪ್ಪ ಅಮ್ಮಂಗೆ ಅಂದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡಕ್ ಬರುವಂತವ್ರಿಗೆ ಬೇಕಾಗಿರುವಂತಿದೆ. ಅಂದ್ರೆ ಹುಡುಗನ ಸ್ವಸಾಮರ್ಥ್ಯ ಏನು ಅನ್ನುವಂಥದ್ದು ಕರೆಕ್ಟ್ ಆಗಿ ಯೋಚನೆ ಮಾಡುವಂತ ಒಂದು ದಾರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಿಜಾಮ, ತನ್ನನ್ನ ತಾನು ಸಂಪಾದನೆ ಮಾಡ್ಕೋಬೇಕು. ನಾವು ಮೊದಲನೇ ಘಟ್ಟ 2ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಬೇಕು ಇದ್ರ ಬಗ್ಗೆ. ನಾವು ಹೇಳಿದ್ವಿ, ನಾವು ಮೊದಲು ನಿಂದೊಂದು ವೃತ್ತಿ ಅಂತ ಇಟ್ಕೋ, ಮೊದಲು ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇಟ್ಕೋ, ಆಮೇಲೆ ಹೆಣ್ಣನ್ನು ಹುಡುಕೋದಕ್ಕೆ ಹೋಗು ಅನ್ನೋದನ್ನು ಅಲ್ಲಿ ನಾವು ಹೇಳಿದ್ದೀವಿ. ಸೊ ಅದನ್ನು ಇಲ್ಲಿ ಮುಂದುವರೆಸ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಇವೆಲ್ಲ ಬಹಳ ಪ್ರಾಕ್ಟಿಕಲ್ ಆಗಿರತಕ್ಕಂಥ ವಿಚಾರಗಳು. ನಿಜ, ಮುಂದೆ ಯಾರ್ಯಾರ ಒಂದು ಅಭಿಪ್ರಾಯನ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿಗೆ ಪೌರುಷ ಪ್ರಸ್ತಾಪ ಅನ್ನೋದು ವಿಚಾರ ಮುಗಿಯುತ್ತೆ. ಎರಡು ರೀತಿಯಾದಂಥ ಒಂದು ಸಾಂಪ್ರದಾಯಿಕ ಪ್ರಸ್ತಾಪಗಳಲ್ಲಿ, ಫಾರ್ಮಲ್ ಅಪ್ರೋಚ್ಗಳಲ್ಲಿ, ಒಂದು ಪೌರುಷ ಪ್ರಸ್ತಾಪ, ಎರಡನೆಯದು ದೈವ ಪ್ರಸ್ತಾಪ ಅಂತ ನಾನು ಹೇಳಿದೆ. ಎರಡನೆಯದು ದೈವ ಪ್ರಸ್ತಾಪ. ಅಂದರೆ ಪೌರುಷ ಪ್ರಸ್ತಾಪದಲ್ಲಿ ಕೇವಲ ಇವನ ಮನೆತನ, ಇವನ ಆಸ್ತಿ ಪಾಸ್ತಿ, ಈ
ಒಂದು ವಿಚಾರಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ದೈವ ಪ್ರಸ್ತಾಪದಲ್ಲಿ ಬೇರೆ ಯಾವ ರೀತಿಯಲ್ಲಿ ಇವನಿಗೆ ಈ ಈ ಒಂದು ಹುಡುಗ ಪೂರಕನಾಗ್ತಾನೆ, ಇದು ಹೇಗೆ ಒಳ್ಳೆ ಸಂಬಂಧ ಆಗುತ್ತೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದು. ಓಕೆ ಗುರುಜಿ, ಅಂದರೆ ದೈವ ಪ್ರಸ್ತಾಪ ಅನ್ನೋದು ಕೂಡ ಇದೆ, ಅದು ಕೂಡ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಕೂಡ ಇರುವಂಥದ್ದು. ಪೌರುಷ ಪ್ರಸ್ತಾಪ ಆಯಿತು, ಅದನ್ನು ತಿಳ್ಕೊಳ್ತೀವಿ ನಿಮ್ಮಿಂದ. ಗುರುಜಿ ಹೇಳ್ತಾ ಇದ್ರಿ ಪೌರುಷ ಪ್ರಸ್ತಾಪ ಹಾಗೆ ದೈವ ಪ್ರಸ್ತಾಪ ಅಂತ. ಈ ದೈವ ಪ್ರಸ್ತಾಪ ಅಂದರೆ ಏನು, ಏನು ಇದರ ಅರ್ಥ ಅಂತ? ದೈವ ವಿಧಿ ನಾಮಕ ಪ್ರಕಾರ ಅಂತ ಹೇಳ್ತಾ ಇದ್ದೀನಿ. ದೈವ ಪ್ರಸ್ತಾಪ ಅಂತಕ್ಕಂಥದ್ದು ಅಂದರೆ ದೈವಿಕವಾದ ಚಿಂತನೆಗಳನ್ನು ಮುಂದೆ ಇಟ್ಕೊಂಡು ನಾವು ಸಂಬಂಧವನ್ನು ಕುದುರಿಸ್ತಕ್ಕಂಥದ್ದು ಅನ್ನತಕ್ಕಂಥದ್ದು. ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ದೈವ ಚಿಂತಕ ರೂಪಶ್ಚ ಶಕುನ ನಿಮಿತ್ತ ಗ್ರಹಲಗ್ನ ಬಲಲಕ್ಷ ದರ್ಶನೇನ ನಾಯಕಸ್ಯ ಭವಿಷ್ಯಂತಂ ಅರ್ಥ ಸಂಯೋಗಂ ಕಲ್ಯಾಣ ಮನುವರ್ಣಯೇ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತಂದರೆ, ಇಲ್ಲಿ ಒಂದು ರೀತಿಯಾಗಿ ಸ್ವಲ್ಪ ಒಂದು ನೆಗೆಟಿವ್ ಆಗಿರತಕ್ಕಂಥ ವಿಚಾರಗಳನ್ನು ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಇಲ್ಲಿ ಅಂತಂದರೆ, ಒಬ್ಬ ಹುಡುಗನ ಸ್ನೇಹಿತ ಯಾರಾದರೂ ಒಬ್ಬ ಜ್ಯೋತಿಷಿ ವೇಷ ಹಾಕ್ಕೊಂಡು ಈ ಹುಡುಗಿಯ ಮನೆಗೆ ಹೋಗಬೇಕು. ಹೋಗ್ಬಿಟ್ಟು ಹುಡುಗನ ಜಾತಕದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡಬೇಕು. ಇವನ ಜಾತಕ ಆ ಥರ ಇದೆ, ಈ ಥರ ಇದೆ, ಅದ್ಭುತವಾದ ಯೋಗಗಳಿದೆ, ಇವನಿಗೆ ಶಶಿಮಂಗಳ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ಮಾತಂಗಿ ಯೋಗ ಇದೆ, ಇವನು ಮದುವೆ ಆದ 2 ವರ್ಷಕ್ಕೆ ಇವನು ಅರಮನೆ ಕಟ್ಬಿಡ್ತಾನೆ, ಇವನು ದೊಡ್ಡ ಶ್ರೀಮಂತನಾಗ್ಬಿಡ್ತಾನೆ, ಈ ರೀತಿಯಾಗಿ ಒಂದಷ್ಟು ಒಂದು ಇಲ್ಲದೇ ಇರೋ ಮಾತುಗಳನ್ನೆಲ್ಲ ಹೇಳಬೇಕು ಅಂತ ಮಹರ್ಷಿಗಳು ಅಭಿಪ್ರಾಯನ ಪಡ್ತಾ ಇದ್ದಾರೆ. ಆದರೆ ಇದು ಯಾಕೆ ಅಂದರೆ, ನೀವು ಹೇಳಿದಾಗ ಆಲ್ರೆಡಿ ಇದು ಒಂದು ರೀತಿ ನೆಗೆಟಿವ್ ಅಂದರೆ ಸುಳ್ಳು ಅನ್ನೋವಂಥದ್ದು, ಇದು ಒಂದು ರೀತಿ ತಪ್ಪು ದಾರಿಗೆಡೆ ಮಾಡಿಕೊಡೋದಿಲ್ವಾ ಅಂತ? ಖಂಡಿತವಾಗ್ಲೂ. ಇದು ಯಾಕೆ ಅನ್ನೋದು ನಾನು ಹೇಳ್ತೀನಿ, ಸಮಾಜ ಹೇಗೆ ನಡೀತಾ ಇದೆ ಅನ್ನೋದು ಸಹ ನಾವು ಇದನ್ನು ತುಲನೆ ಮಾಡ್ಕೊಂಡು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಇದು ಎಲ್ಲವೂ ಸಹ ನಡ್ಕೊಂಡೇ ಬಂದಿರತಕ್ಕಂಥದ್ದು ಅನ್ನೋದು. ಸೊ ಇಲ್ಲಿ ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ, ಅಪರೇ ಪುನರ್ಸ್ಯಾನ್ಯತೋ ವಿಶಿಷ್ಟೇನ ಕನ್ಯಾಲಾಭೇನ ಕನ್ಯಾ ಮಾತರಂ ಉನ್ಮಾದಯೇಯುಹು ಅಂತ ಹೇಳ್ತಾರೆ. ಈ ರೀತಿ ಹುಡುಗನಿಗೆ ಜಾತಕದಿಂದ ಆಗಬಹುದಾದಂಥ ಯೋಗಗಳು, ವಿಶೇಷವಾದಂಥ ಧನಪ್ರಾಪ್ತಿ, ವಿಶೇಷವಾದ ಯೋಗಪ್ರಾಪ್ತಿ, ಸ್ಥಾನಪ್ರಾಪ್ತಿ, ಇದೆಲ್ಲದರ ಬಗ್ಗೆ ಹೇಳಿಬಿಟ್ಟು ಹುಡುಗಿಯ ತಾಯಿಗೆ ಸ್ವಲ್ಪ ಒಂದು ರೀತಿಯಲ್ಲಿ ಉದ್ರೇಕವನ್ನು ಕೊಡಬೇಕು ಅಂತ ಹೇಳ್ತಾರೆ. ನಮ್ಮ ಮಗಳನ್ನ ಇವನಿಗೆ ಕೊಟ್ಬಿಡಬೇಕು ಅನ್ನೋ ಭಾವನೆ ಅವರಲ್ಲಿ ಹೆಚ್ಚಾಗಿ ಬಲಿಯೋ ರೀತಿಯಲ್ಲಿ ಮಾಡಬೇಕು ಅಂತ. 1000 ಸುಳ್ಳನ್ನು ಹೇಳಿ ಒಂದು ಮದುವೆಯನ್ನು ಮಾಡುವಂಥ ಒಂದು ಗಾದೆ ಮಾತಿದೆ. ಸೊ ಆ ಗಾದೆ ಮಾತನ್ನು ಇಲ್ಲಿ ಸಂಸ್ಕೃತದಲ್ಲಿ ನಾವು ಶ್ಲೋಕವಾಗಿ ನಾವು ಕಾಣ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಪುಷ್ಟೀಕರಣವಾಗಿ ಇಲ್ಲಿ ಮಹರ್ಷಿಗಳು ಆ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಅಲ್ಟಿಮೇಟ್ ಆಗಿ ಒಂದು ಗಂಡು ಮತ್ತು ಒಂದು ಹೆಣ್ಣನ್ನು ಬೆಸೆಯತಕ್ಕಂಥದ್ದೇ ಮುಖ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇಲ್ಲಿ ಪ್ರೇಮ ಅನ್ನೋದು ಮುಖ್ಯ ಆಗುತ್ತೆ ಮತ್ತು ಇಷ್ಟ ಅನ್ನತಕ್ಕಂಥದ್ದು ಬಯಕೆ ಅನ್ನೋದು ಮುಖ್ಯ ಆಗುತ್ತೆ. ಈ ಹುಡುಗ ಹುಡುಗಿನ ಇಷ್ಟಪಟ್ಟಿದ್ದಾನೆ, ಆ ಹುಡುಗಿನ ತನ್ನವನಾಗಿಸ್ಕೊಳ್ಳೋದಕ್ಕೆ ಇವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ವಾಲಿಫಿಕೇಷನ್ಸು ಇಲ್ಲ, ಆದರೆ ಆಕೆಯನ್ನು ಬಿಟ್ಕೊಡೋದಕ್ಕೆ ಅವನಿಗೆ ಮನಸ್ಸಿಲ್ಲ. ಅದಕ್ಕೋಸ್ಕರವಾಗಿ ಈ ಎಲ್ಲ ಒಂದು ನಕಾರಾತ್ಮಕವಾದ ತಂತ್ರಗಾರಿಕೆಗಳನ್ನು ಇಲ್ಲಿ ಬಳಸೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆಲ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್, ಆಲ್ ಈಸ್ ಫೇರ್ ಇನ್ ಬಿಸ್ನೆಸ್ ಆ್ಯಂಡ್ ಲವ್ ಅಂತ ನಾವು ಹೇಳೋ ಪ್ರಕಾರವಾಗಿ ಒಂದು ಹಂತದ ನಂತರ ಅದು ಎಕ್ಸ್ಪೋಸ್ ಆಗುತ್ತೆ, ಅದು ಬೇರೆ ವಿಚಾರ. ಅಲ್ಲಿ ಏನು ಮಾಡ್ಕೋಬೇಕು ಅನ್ನೋದನ್ನು ನಂತರ ತಿಳಿಸ್ತಾ ಹೋಗ್ತೀನಿ. ಈ ಹಂತದಲ್ಲಿ ಮಹರ್ಷಿಗಳು ಏನೇನು ಹೇಳ್ತಾರೆ ಅಂತಂದರೆ, ಈ ರೀತಿಯಾಗಿ ಹುಡುಗನ ಸ್ನೇಹಿತ ಒಬ್ಬ ಜ್ಯೋತಿಷಿ ವೇಷವನ್ನು ಹಾಕ್ಕೊಂಡು ಹೋಗ್ಬಿಟ್ಟು ಇದೆಲ್ಲವನ್ನು ಹೇಳಬೇಕು. ಅಲ್ಲಿಗೆ ನಿಲ್ಲಿಸೋದಿಲ್ಲ, ಇವನು ಹೋಗ್ಬಿಟ್ಟು ಹೇಳಿಬಿಟ್ಟು ಬಂದ ನಂತರ ಮತ್ತೊಬ್ಬ ಹುಡುಗನ ಸ್ನೇಹಿತ ಇನ್ನೊಂದು ಜ್ಯೋತಿಷಿ ವೇಷದಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಸಪೋರ್ಟಿಂಗ್ ಥಿಯರಿ ಅಂತ ನಾವು ಹೇಳ್ತೀವಿ ನೋಡಿ. ಒಬ್ಬರು ಹೇಳಿದ್ರೆ ನಮಗೆ ಬರೋದಿಲ್ಲ, ನಮಗೆ ಒಂದು ಸುಳ್ಳು 4 ಜನ ಹೇಳಿದಾಗ ಅದು ಸತ್ಯ ಅಂತ ನಮ್ಮ ನಂಬುವಂತ ಮನಸ್ಥಿತಿಗೆ ನಾವು ಬರ್ತೀವಿ. ಇನ್ನೊಬ್ಬ ಹುಡುಗ ಅದೇ ತರ ವೇಷ ಹಾಕೊಂಡು ಹೋಗ್ಬಿಟ್ಟು ಇವ್ರಿಗೆ ಮತ್ತೆ ಇನ್ನಷ್ಟು ಪುಷ್ಟಿಯನ್ನು ಕೊಡಬೇಕು. ಅವನೇನು ಹೇಳಬೇಕು ಅಂತಂದರೆ, ಅಯ್ಯೋ ಈ ಹುಡುಗನ ಜಾತಕ ನನ್ನ ಹತ್ರ ಬಂದಿದೆ, ತುಂಬ ಅದ್ಭುತವಾದಂಥ ಜಾತಕ, ನಾನು ನಿನ್ನೆ ತಾನೇ ಯಾವುದೋ ಒಂದು ಹುಡುಗಿ ಜಾತಕವನ್ನು ಇವನಿಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ ಅಂತ ನಾನೇ ಸಂಬಂಧವನ್ನು ಕುದುರಿಸ್ಕೊಟ್ಟಿದ್ದೀನಿ, ಅವ್ರು ಇನ್ನೇ ನಾಳೆನೋ ನಾಳೆನೋ ಪ್ರಸ್ತಾಪ ಮಾಡಿಬಿಡ್ತಾರೆ ಅಂತ ಹೇಳಿ ಒಂದು ಆತಂಕವನ್ನು ಇವರಲ್ಲಿ ಸೃಷ್ಟಿಯನ್ನು ಮಾಡಬೇಕು. ಆ ಇಲ್ಲದೇ ಇರತಕ್ಕಂಥ ಒಂದು ಹೆಣ್ಣಿನ ತಂದೆ ತಾಯಿ ಅವರು ಹೋಗಿ ಪ್ರಸ್ತಾಪ ಮಾಡಬೇಕು, ಮೊದಲು ನಾವು ಹೋಗ್ಬಿಡಬೇಕು ಅನ್ನೋ ಒಂದು ತರಾತುರಿಯನ್ನು ಈ ಹುಡುಗಿಯ ತಂದೆ ತಾಯಿನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲವೂ ನೆಗೆಟಿವ್ ಆಗಿರತಕ್ಕಂಥ ವಿಚಾರಗಳೇ, ಆದರೆ ಮನುಷ್ಯ ಮಾತನಾದ ಮಾಡತಕ್ಕಂಥ ಪ್ರಯತ್ನಗಳಿವೆಲ್ಲವೂ ಸಹ ಆಗಿರುತ್ತೆ. ನಾವು ಎಷ್ಟೋ ಬಾರಿ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನೋಡಿರತಕ್ಕಂಥ ಒಂದು ಸಂಘಟನೆಗಳು ಇವೆಲ್ಲವೂ ಸಹ ಆಗಿರುತ್ತೆ. ಆದರೆ ತೀರಾ ಅಂದರೆ ತಪ್ಪಾಗುವಂತಹ ಒಂದು ಸುಳ್ಳುಗಳಾಗಲಿ ಅತಿರೇಕದಂತಹ ಸುಳ್ಳುಗಳಾಗಲಿ ಹೇಳುವಂಥದ್ದು ತಪ್ಪು ಅಂತ. ಖಂಡಿತ ಅಮ್ಮ, ಎಷ್ಟೋ ಬಾರಿ ನನ್ನ ಅನುಭವದಲ್ಲೂ ಸಹ ನಾನು ನೋಡಿರತಕ್ಕಂಥದ್ದು, ಎಷ್ಟೋ ಬಾರಿ ಒಂದಷ್ಟು ಜನ ಹುಡುಗನ ತಂದೆ ತಾಯಿಗಳಾಗ್ಬೋದು, ಇದೇ ತಂತ್ರಗಾರಿಕೆಯನ್ನು ಹುಡುಗಿ ತಂದೆ ತಾಯಿಗಳು ಸಹ ಅನುಸರಿಸಬೇಕು ಅಂತ ಮಹರ್ಷಿಗಳು ಹೇಳ್ತಾರೆ. ಇಲ್ಲಿ ಬರೀ ಹುಡುಗನಿಗೆ ಮಾತ್ರ ಹೇಳಿಲ್ಲ, ಒಂದು ವೇಳೆ ಹುಡುಗಿ ತಂದೆ ತಾಯಿಗೆ ಯಾವುದೋ ಒಬ್ಬ ಹುಡುಗನ ಮೇಲೆ ತುಂಬ ಇಷ್ಟ ಇದ್ದರೆ ಹುಡುಗಿ ಜಾತಕವನ್ನು ಇದೇ ಥರವಾಗಿ ತೆಗೆದುಕೊಂಡು ಹೋಗಿ ನೀವು ಇದೇ ನಕಾರಾತ್ಮಕವಾದ ತಂತ್ರಗಾರಿಕೆಯನ್ನು ಅನುಸರಿಸಬೇಕು ಅಂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗತಕ್ಕಂಥದ್ದು ಯಾವುದು ಅಂತಂದರೆ, ಅವರ ಕೋರಿಕೆ, ಅವರ ಇಷ್ಟ, ಅವನನ್ನು ಮದುವೆ ಮಾಡ್ಕೊಳ್ಳೋದು ನನ್ನ ಗೋಲ್, ಇವಳನ್ನು ಮದುವೆ ಮಾಡ್ಕೊಳ್ತಕ್ಕಂಥದ್ದು ನನ್ನ ಒಂದು ಡೆಸ್ಟಿನೇಷನ್ ಅನ್ನೋದು ಯಾವಾಗ ಮುಖ್ಯ ಆಗುತ್ತೋ ಆವಾಗ ಯಾವುದೇ ಮಾರ್ಗವೂ ಸಹ ಇವರಿಗೆ ಸಹ್ಯವಾಗ್ತಾ ಹೋಗುತ್ತೆ, ಎಲ್ಲವೂ ಸಹ ಇಷ್ಟವಾಗ್ತಾ ಹೋಗುತ್ತೆ.
ಆದರೆ ಎಷ್ಟೋ ನನ್ನ ಅನುಭವದಲ್ಲೂ ಸಹ ಒಂದಷ್ಟು ಜನ ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ಈ ಜಾತಕ ಸರಿ ಇಲ್ಲ ಅಂತ ಹೇಳಿ, ಜಾತಕ ಅಥವಾ ಜಾತಕ ಸರಿ ಇದೆ ಅಂತ ಹೇಳಿ ಬೇರೆ ಮದುವೆಗೆ ಸೆಟ್ ಆಗೋ ರೀತಿಯಲ್ಲಿ ಜಾತಕವನ್ನು ಬರ್ಕೊಡಿ ಅಂತ ಕೇಳಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅದೆಲ್ಲವನ್ನು ನಾನು ತಿರಸ್ಕಾರ ಮಾಡಿದ್ದೀನಿ, ಆ ಥರ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿದ್ದೀನಿ. ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೀವಿ, ಇಷ್ಟ ಇದ್ದರೆ ಮದುವೆ ಮಾಡ್ಕೊಳ್ಳಿ. ಬ್ರಹ್ಮ ನಿಯಾಮಕ ದೈವ ನಿಯಾಮಕ ಏನಿದೆಯೋ ಬ್ರಹ್ಮ ಬರೆದಿರೋ ಪ್ರಕಾರವಾಗಿ ಆಗುತ್ತೆ. ಅದಕ್ಕೆ ನಾವು ಇಲ್ಲಸಲ್ಲದ ಪುಷ್ಟೀಕರಣವನ್ನು ಕೊಡೋದಿಲ್ಲ ಅಂತ ನಾನು ತುಂಬ ಸ್ಪಷ್ಟವಾಗಿ ಕಳೆದ ನನ್ನ 20 ವರ್ಷದ ಒಂದು ಜ್ಯೋತಿಷಾಸ್ತ್ರದ ಒಂದು ಅಧ್ಯಯನದಲ್ಲಿ ಅನುಭವದಲ್ಲಿ ನಾನು ಹೇಳ್ಕೊಂಡು ಬಂದಿದ್ದೀನಿ ಎಷ್ಟೋ ಬಾರಿ. ಹಾಗಾಗಿ ಇಲ್ಲಿ ಮಹರ್ಷಿಗಳು ಹೇಳ್ತಕ್ಕಂಥ ಮಾತನ್ನು ನಾನು ಒಬ್ಬ ಜ್ಯೋತಿಷಿಯಾಗಿ ಸಂಪೂರ್ಣವಾಗಿ ವಿರೋಧಿಸ್ತೀನಿ, ಖಂಡಿಸ್ತೀನಿ, ಪ್ರತಿಭಟಿಸ್ತೀನಿ. ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಜ್ಯೋತಿಷ್ಯ ಅನ್ನೋದು ಎಷ್ಟರ ಮಟ್ಟಿಗೆ ನೆಗಪಾಟಲಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗೋಗಿದೆ. ಯಾರೋ ಒಬ್ಬ ಜ್ಯೋತಿಷಿ ಪ್ರಳಯ ಆಗುತ್ತೆ ಅಂತ ಹೇಳಿದ್ರೆ ಅವನ ಮಾತನ್ನು ಕೇಳಿಬಿಟ್ಟು ನಾವು ಅವನು ಬಿಟ್ಕೊಂಡು ಬಿಟ್ಟು ನಾವು ಕಾಯ್ತಾ ಇರ್ತೀವಿ ಅವನು ಹೇಳಿರ್ತಕ್ಕಂಥ ಡೇಟ್ಗೆ ಯಾವಾಗ ಪ್ರಳಯ ಆಗುತ್ತೆ ಅಂತ. ಸೊ ಇದೆಲ್ಲವೂ ಸಹ ನಮ್ಮ ಅಜ್ಞಾನವನ್ನು ಬೇರೆಯವರು ಎನ್ಕ್ಯಾಶ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳಾಗಿರುತ್ತೆ. ನೀವು ಕಣ್ಣು ಮುಂದೆ ನೋಡ್ತಾ ಇರತಕ್ಕಂಥ ದೃಷ್ಟಾಂತಗಳಾಗಿರುತ್ತೆ ವೀಕ್ಷಕರೇ. ಅದರಿಂದ ಯಾರಾದರೂ ಜ್ಯೋತಿಷ ಸೋಗಿನಲ್ಲಿ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿದ್ದಾಗಲಿ ಮೊದಲು ತೀರ್ಮಾನವನ್ನು ಮಾಡಿಕೊಳ್ಳಿ. ಜ್ಯೋತಿಷಿ ಆದವನು ಯಾರತ್ತೂ ಅಷ್ಟೇ ನಿಮ್ಮ ಮನೆಗೆ ಬರೋದಿಲ್ಲ. ಜ್ಯೋತಿಷಾಸ್ತ್ರವನ್ನು ವಾಸ್ತುಶಾಸ್ತ್ರವನ್ನು ಪ್ರಶ್ನೆ ಕೇಳಿದವ್ರಿಗೆ ಮಾತ್ರ ಹೇಳಬೇಕು. ಕಲಿಕೆಯ ಹಂತದಲ್ಲಿ ನಮಗೆ ಒಂದು ಉತ್ಸಾಹ ಇರುತ್ತೆ, ಯಾರು ನೋಡಿದ್ರು ಸಹ ನಿಂದು ಈ ನಕ್ಷತ್ರನ ನಿಂದು ಈ ಥರ ಗುಣ ಇರುತ್ತೆ, ಈ ವಯಸ್ಸಲ್ಲಿ ನೀನು ಹೀಗಿರಬೇಕು ಹಾಗಿರಬೇಕು ಅಂತ ನಾವಾಗ ನಾವೇ ಹೇಳ್ತಾ ಹೋಗ್ತೀವಿ. ಆದರೆ ಒಂದು ಹಂತ ದಾಟಿದ್ರೆ ನಮ್ಗೆ ಗೊತ್ತಾಗುತ್ತೆ, ಪ್ರಶ್ನೆ ಕೇಳಿದವನು ಮಾತ್ರ ನಾನು ಹೇಳಬೇಕು. ಇಲ್ಲದೆ ಹೋದರೆ ಕೇಳದೇ ಇರತಕ್ಕಂಥ ವ್ಯಕ್ತಿಗಳಿಗೆ ನಾನು ಜ್ಯೋತಿಷ್ಯ ವಾಸ್ತು ಹೇಳ್ತೀನಿ ಅಂದರೆ ಅದು ಶಾಸ್ತ್ರಕ್ಕೆ ನಾನು ಮಾಡತಕ್ಕಂಥ ಅಪಮಾನ ಆಗಿರುತ್ತೆ. ಹಾಗಾಗಿ ವೀಕ್ಷಕರೇ, ತಾನೇ ತಾನಾಗಿ ಬಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ, ಅದರಲ್ಲೂ ಮದುವೆ ವಿಚಾರದಲ್ಲಿ ಯಾರಾದರೂ ಬಂದು ಒಬ್ಬ ಜ್ಯೋತಿಷಿ ವೇಷದಲ್ಲಿ ಬಂದು ಈ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಅದ್ಭುತವಾದ ಜಾತಕ ಅಂತೆಲ್ಲ ಹೇಳಿದ್ರೆ ನಿಮ್ಮನ್ನು ಪುಸಲಾಯಿಸಿದ್ರೆ ಎಚ್ಚರಿಕೆಯಿಂದ ಇರಿ, ಮರುಳಾಗಬೇಡಿ ಅನ್ನೋದು ನಮ್ಮ ಕಳಕಳಿಯಾಗಿರುತ್ತೆ. ಆದರೆ ಇಲ್ಲಿ ಮಹರ್ಷಿಗಳು ಹೇಳಿರುವಂಥ ಕಾಲಘಟ್ಟ ಕೂಡ ನಾವು ತಗೊಳ್ಬೇಕಾಗುತ್ತೆ. ಅಂದು ಈ ರೀತಿ ಇರಲಿಲ್ಲ, ಈ ರೀತಿ ಮಂಕ್ ಬುದ್ಧಿ ಹರಿಸುವಂಥವರ ಸಂಖ್ಯೆ ಇಷ್ಟು ಮಟ್ಟದಲ್ಲಿ ಇರಲಿಲ್ಲ. ಆದರೆ ಎಲ್ಲವೂ ಕೂಡ ಒಂದು ರೀತಿ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆ ಇಟ್ಕೊಂಡು ನಡೆಸ್ತಾ ಇದ್ದಂಥ ಒಂದು ಆ ಒಂದು ಕಾಲಘಟ್ಟ ಅದು ಬೇರೆ. ಆದರೆ ಈಗ ಅದನ್ನು ಯಥಾವತ್ತಾಗಿ ತಗೊಳ್ಳುವಂಥದ್ದು ಅಷ್ಟು ಸರಿ ಅಲ್ಲ ಅಂತ ಹೇಳಬಹುದು. ಖಂಡಿತ, ಈಗಿನ್ನೂ ಜಾಸ್ತಿ ಆಗಿದೆ ಈ ಥರ ಹೇಳ್ತಕ್ಕಂಥವ್ರು. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದರೆ ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ನಂಬರ್ ಆಫ್ ಅಸ್ಟ್ರಾಲಜರ್ಸು, ನಂಬರ್ ಆಫ್ ಡಾಕ್ಟರ್ಸು, ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಒಪಿನಿಯನ್ ತೆಗೆದುಕೊಳ್ಳೋಕೆ ಅವಕಾಶಗಳು ಸಹ ಜಾಸ್ತಿ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಹೇಗೆ ಒಬ್ಬ ಡಾಕ್ಟರ್ ಹೇಳಿದಾಗ ನೀವು ಒಂದೇ ಒಪಿನಿಯನ್ಗೆ ನೀವು ಸ್ಟಿಕ್ ಆನ್ ಆಗೋದಿಲ್ವೋ, ಅದೇ ಥರ ಒಬ್ಬ ಅಸ್ಟ್ರಾಲಜರ್ ಮಾತುಗೂ ಅಷ್ಟೇ, ನೀವು ಒಂದೇ ಒಪಿನಿಯನ್ಗೆ ಸ್ಟಿಕ್ ಆನ್ ಆಗಬೇಡಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಒಪಿನಿಯನ್ ತೆಗೆದುಕೊಳ್ಳಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆಗಿರುತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ಹೇಳ್ತಕ್ಕಂಥ ಮಾತು ಏನಂತಂದರೆ, ಒಂದು ಸತ್ಯ ಪ್ರಾಮಾಣಿಕತೆಯ ಒಂದು ಬುನಾದಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ದಾಂಪತ್ಯ ಒಂದು ಸಂಬಂಧಗಳು ಸದಾಕಾಲ ನಿಲ್ಲುತ್ತೆ, ಸುಳ್ಳಿನ ಒಂದು ಬುನಾದಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸಂಬಂಧಗಳು ನಿಲ್ಲೋದಿಲ್ಲ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಏನಂತಂದರೆ, ಮದುವೆಯ ಪ್ರಸ್ತಾಪದಲ್ಲಿ ವಿಶೇಷವಾಗಿ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ರೂಲ್ ನಂಬರ್ 1 ಇದಾಗಿರಬೇಕು. ಯಾವುದೇ ಕಾರಣಕ್ಕೋಷ್ಟೇ ವೀಕ್ಷಕರೇ, ಈ ರೀತಿ ನೆಗೆಟಿವ್ ಅಪ್ರೋಚ್ ಅನ್ನತಕ್ಕಂಥದ್ದು ಪ್ರಸ್ತಾಪಗಳಾಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರ್ದು. ನೀವು ಆ ಥರ ಬಂದ್ರೂ ಸಹ ತೀರ್ಮಾನನ ನೀವು ನಿಮ್ಮ ಬುದ್ಧಿಯಿಂದ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ನಿಜ ಗುರುಜಿ, ಅಂದರೆ ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯವನ್ನು ತಿಳಿಸ್ಕೊಟ್ರಿ. ಅಂದರೆ ಸಾಕಷ್ಟು ಜನ ಇದೇ ಹಂತದಲ್ಲಿ ಇರ್ತಾರೆ, ಹೆಣ್ಣನ್ನು ನೋಡುವಂಥ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ ನಮ್ಮ ಸಮಾಜದಲ್ಲಿ. ಆದರೆ ಯಾವ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಈ ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವಂಥದ್ದು ನಿಜಕ್ಕೂ ವಿಶಿಷ್ಟ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಇವತ್ತು ತಿಳಿಸಿದ್ರಿ, ಧನ್ಯವಾದ ತಮಗೆ. ನಮಸ್ಕಾರ. ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ ಹರಿಃ ಓಂ ಸ್ವಸ್ತಿ. ನೋಡಿದ್ರಲ್ಲ, ಇವತ್ತು ಹೆಣ್ಣನ್ನು ನೋಡುವಂಥ ಸಂದರ್ಭದಲ್ಲಿ ಅಥವಾ ಗಂಡು ಇನ್ನೇನು ಮನೆಗೆ ಬರ್ತಾ ಇದೆ, ನಮ್ಮ ಮಗಳನ್ನು ನೋಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ತಂದೆ ತಾಯಿ ಯಾವೆಲ್ಲ ಅಂಶಗಳನ್ನ ತಗೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕ್ರಿಯೆಗಳು ಪ್ರತಿದಿನ ನಡೆಯುವಂಥದ್ದು ಒಂದು ಪ್ರಕ್ರಿಯೆಗಳಾಗಿರುತ್ತೆ. ಆದರೆ ಯಾವ ಅಂಶನ ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಮಹರ್ಷಿಗಳು ಹೇಳಿರುವಂಥ ಈ ವಿಷಯವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದು ಅವ್ರು ಹೇಳಿರುವಂಥದ್ದು ಕಾಲಘಟ್ಟ ಕೂಡ ಇಲ್ಲಿ ಪ್ರಸ್ತುತ ಆಗುತ್ತೆ. ಅಂದು ಆ ರೀತಿ ಹೇಳಿದರು, ಆದರೆ ಇವತ್ತು ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನುವಂಥದ್ದು ಅವರವರ ವಿವೇಕಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದನ್ನು ಇವತ್ತು ಗುರುಜಿ ತುಂಬ ನಿಚ್ಚಳವಾಗಿ ವಿಶ್ಲೇಷಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ಸಂಚಿಕೆ ನಮಗೆ ಸಣ್ಣ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ.